ಚಿಕ್ಕಮಗಳೂರಲ್ಲಿ ವಕೀಲರು ಹಾಗೂ ಪೊಲೀಸರ ನಡುವೆ ಗಲಾಟೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಕೀಲರಿಂದ ಮೌನ ಪ್ರತಿಭಟನೆ ನಡೀತಾ ಇದೆ. ಸೊ ಇವತ್ತು ವಕೀಲರಿಂದ ನಡೀತಾ ಇರುವಂತಹ ಮೌನ ಪ್ರತಿಭಟನೆ, 6 ಜನ ಪೊಲೀಸರನ್ನ ಬಂಧಿಸುವಂತೆ ವಕೀಲರು ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕೈಗೆ ಕೆಂಪು ಪಟ್ಟಿಯನ್ನು ಧರಿಸಿ ಕೋರ್ಟ್ಗೆ ವಕೀಲರು ಹಾಜರಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ ನ್ಯಾಯಕ್ಕಾಗಿ ವಕೀಲರ ಮೌನ ಪ್ರತಿಭಟನೆ ಇದೆ. ಸೊ ಚಿಕ್ಕಮಗಳೂರು ವಕೀಲರು ಹಾಗೂ ಪೊಲೀಸರ ನಡುವೆ ಆಗಿರುವಂಥ ಗಲಾಟೆಯ ವಿಚಾರವಾಗಿ ಸೊ ಇವತ್ತು ಕೂಡ ವಕೀಲರಿಂದ ಈ ಮೌನ ಹೋರಾಟ ಮುಂದುವರೆದಿದೆ. ಸೊ 6 ಜನ ಪೊಲೀಸರನ್ನು ಬಂಧಿಸಬೇಕು ಅಂಥೇಳಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸೊ ಕೈಗೆ ಕೆಂಪು ಪಟ್ಟಿಯನ್ನು ಧರಿಸಿ ಕೋರ್ಟ್ಗೆ ವಕೀಲರು ಹಾಜರಾಗಿದ್ದಾರೆ. ಚಿಕ್ಕಮಗಳೂರಲ್ಲಿ ನ್ಯಾಯಕ್ಕಾಗಿ ವಕೀಲರ ಮೌನ ಹೋರಾಟ ಇದೆ. ಸೊ ಕೋರ್ಟ್ ಕಲಾಪ ಯಾವುದು ನಡೆಯುತ್ತಿಲ್ಲ. ಪ್ರಕರಣಗಳ ಸಂಬಂಧ ಡೇಟನ್ನು ಪಡೆದು ವಕೀಲರು ಈಗಾಗಲೇ ಕೂಡ ವಾಪಸ್ಸಾಗಿದ್ದಾರೆ. ಸೊ 6 ಜನರನ್ನು ಬಂಧಿಸಬೇಕು ಅಂಥೇಳಿ ವಕೀಲರು ಪಟ್ಟನ್ನು ಹಿಡಿದಿದ್ದಾರೆ. ಸೊ ಬಂಧನವಾಗುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತಾನೆ ಇರುತ್ತೆ. ಕೋರ್ಟ್ ಕಲಾಪದಲ್ಲಿ ನಾವು ಭಾಗವಹಿಸೋದಿಲ್ಲ ಅಂಥೇಳಿ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಸೊ ನ್ಯಾಯಕ್ಕಾಗಿ ವಕೀಲರ ಮೌನ ಪ್ರತಿಭಟನೆ ಇದು. ಅಂದರೆ ಈ ಚಿಕ್ಕಮಗಳೂರಲ್ಲಿ ಆಗಿರುವಂಥ ಗಲಾಟೆ ಏನಿದೆಯಲ್ಲ, ವಕೀಲರು ಮತ್ತು ಪೊಲೀಸರ ನಡುವೆ ಆಗಿರುವಂಥ ವಾಗ್ವಾದ ಇದು. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಇವತ್ತು ಕೂಡ ವಕೀಲರಿಂದ ಈ ಮೌನ ಹೋರಾಟ ಪ್ರತಿಭಟನೆ ಮುಂದುವರೆದಿದೆ. ಸೊ 6 ಜನ ಪೊಲೀಸರನ್ನು ಬಂಧಿಸಬೇಕು ಅಂಥೇಳಿ ಮೌನ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಕೈಗೆ ಕೆಂಪು ಪಟ್ಟಿಯನ್ನು ಧರಿಸಿ ಕೋರ್ಟ್ಗೆ ಹಾಜರಾಗಿದ್ದಾರೆ ವಕೀಲರು. ಸೊ ಕೋರ್ಟ್ ಕಲಾಪ ಯಾವುದು ಕೂಡ ನಡೀತಾ ಇಲ್ಲ. ಸೊ ಪ್ರಕರಣಗಳ ಸಂಬಂಧ ಈ ಡೇಟನ್ನು ಪಡೆದು ವಾಪಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಅಲ್ಲಿ ವಾಪಸ್ ಆಗಿದ್ದಾರೆ ಈಗಾಗಲೇ. ಸೊ 6 ಜನರನ್ನು, ಅಂದರೆ 6 ಜನ ಪೊಲೀಸರನ್ನು ಬಂಧನ ಮಾಡಲೇಬೇಕು ಅಂತೇಳಿ ಪಟ್ಟಣ ಹಿಡಿದಿದ್ದಾರೆ. ಸೊ ಬಂಧನವಾಗಿವರು ಎಲ್ಲಿ ತನಕ ಅವರು ಬಂಧನ ಆಗಲು ಅಲ್ಲಿ ತನಕ ನಮ್ಮ ಹೋರಾಟ ಇರುತ್ತೆ. ಸೊ ಬಂಧನ ಆಗುವ ತನಕ ಕೋರ್ಟ್ ಕಲಾಪದಲ್ಲಿ ನಾವು ಹೋಗೋದಿಲ್ಲ, ಅಂದರೆ ಭಾಗವಹಿಸೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಕೂಡ ಬಂದಿದ್ದಾರೆ. ಸೊ ನ್ಯಾಯಕ್ಕಾಗಿ ವಕೀಲರ ಮೌನ ಪ್ರತಿಭಟನೆ ಮುಂದುವರೆದಿದೆ. ಚಿಕ್ಕಮಗಳೂರು ನಗರದಲ್ಲಿ ಈ ಒಂದು ಪ್ರಕರಣ ಏನಾಗಿತ್ತಲ್ಲ, ಅಂದರೆ ವಕೀಲರನ್ನು ಸುಖಾಸುಮನೆ ಪೊಲೀಸ್ನವರು ಹೊಡೆದ್ರು ಅನ್ನುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಕ್ಕೆ ಈಗ ಪ್ರತಿಭಟನೆ ಆಗ್ತಾ ಇದೆ ಕಳೆದ 2-3 ದಿನದಿಂದ. ಇನ್ನು ಚಿಕ್ಕಮಗಳೂರಲ್ಲಿ ವಕೀಲರು ಹಾಗೂ ಪೊಲೀಸರ ನಡುವೆ ನಡೀತಾ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸೊ ಪ್ರಕರಣದ ತನಿಖೆಗಾಗಿ ಈಗ ಕಾಫಿನಾಡಿಗೆ ಸಿಐಡಿ ತಂಡ ಎಂಟ್ರಿ ಕೊಟ್ಟಿದೆ. ಸೊ ವಕೀಲರು ಪೊಲೀಸರ ಗಲಾಟೆಯ ಕುರಿತು ಇಂದಿನಿಂದ ಅಲ್ಲಿ ಸಿಐಡಿ ತನಿಖೆಯನ್ನು ಮಾಡೋದಕ್ಕೆ ಮುಂದುವರೆಸಿರುವಂಥದ್ದು. ಚಿಕ್ಕಮಗಳೂರು ಪ್ರವಾಸಿ ಮಂದಿರಕ್ಕೆ ಈಗ ಸಿಐಡಿ ಪೊಲೀಸರು ಕೂಡ ಆಗಮಿಸಿರುವಂತೆ. ಸೊ ಪೊಲೀಸರು ವರ್ಸಸ್ ಈ ವಕೀಲರ ಗಲಾಟೆಯ ಪ್ರಕರಣದ ತನಿಖೆಯನ್ನು ಈಗ ಕೈಗೊಂಡಿದ್ದಾರೆ, ಅಂದರೆ ಆರಂಭ ಆಗಿದೆ. ಸಿಐಡಿ SP ವೆಂಕಟೇಶ್, DYSP ಉಮೇಶ್ ಜೊತೆಗೆ ಕಾನೂನು ಸಲಹೆಗಾರ ಕಾಳೆ ಸೇರಿ 5 ಆಗಮನ ಆಗಿದೆ. ಸೊ ಹಾಗಾಗಿ ಕಳೆದ 1 ವಾರದಿಂದ ನಿರಂತರವಾಗಿ ನಡೀತಾ ಇರುವಂಥ ಪ್ರತಿಭಟನೆ ಇದು. ಚಿಕ್ಕಮಗಳೂರಲ್ಲಿ ವಕೀಲರು ಹಾಗೂ ಪೊಲೀಸರ ಗಲಾಟೆಯ ವಿಚಾರವಾಗಿ ಸೊ ಈ ಒಂದು ಪ್ರಕರಣವನ್ನು ಅಥವಾ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂಥೇಳಿ ಈಗ ಕಾಫಿನಾಡಿಗೆ ಸಿಐಡಿ ಟೀಮ್ ಎಂಟ್ರಿ ಕೊಟ್ಟಿರುವಂಥದ್ದು. ಸೊ ವಕೀಲರು ಹಾಗೂ ಪೊಲೀಸರ ಗಲಾಟೆಯ ಕುರಿತು ಇಂದಿನಿಂದ ಸಿಐಡಿ ತನಿಖೆ ಆರಂಭಿಸಿದೆ. ಸೊ ಚಿಕ್ಕಮಗಳೂರು ಪ್ರವಾಸಿ ಮಂದಿರಕ್ಕೆ ಸೊ ಈಗಾಗಲೇ ಕೂಡ ಸಿಐಡಿ ಪೊಲೀಸರು ಕೂಡ ಹೋಗಿರುವಂಥದ್ದು. ಪೊಲೀಸರು ಹಾಗೂ ವಕೀಲರ ನಡುವೆ ಆಗಿರುವಂಥ ಗಲಾಟೆ ವಿಚಾರ ಇದು. ಸಿಐಡಿ SP ವೆಂಕಟೇಶ್, DYSP ಉಮೇಶ್, ಇನ್ನು ಕಾನೂನು ಸಲಹೆಗಾರ ಕಾಳೆ ಸೇರಿ 5 ಆಗಮನ ಆಗಿದೆ. ಇನ್ನು ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಧುಸೂದನ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಧುಸೂದನ್, ಈಗ ನಿರಂತರವಾಗಿ ವಕೀಲರು ಹಾಗೂ ಪೊಲೀಸರ ನಡುವೆ ನಡೀತಾ ಇರುವಂಥ ಗಲಾಟೆ ವಿಚಾರವಾಗಿ ಪ್ರತಿಭಟನೆ ಆಗ್ತಾನೆ ಇದೆ. ಸೊ ಇವತ್ತು ಅಲ್ಲಿ ಸಿಐಡಿ ಟೀಮ್ ಕೂಡ ಭೇಟಿಯನ್ನು ಕೊಟ್ಟಿರುವಂಥದ್ದು, ಮುಂದೆ ಯಾವ ರೀತಿಯಾಗಿ ತನಿಖೆ ಇರುತ್ತೆ? ಕುಮಾರ್, ಏನಂತಂದ್ರೆ ಏನು ಸರ್ಕಾರ ಒಂದು ಸಿಐಡಿ ತನಿಖೆಗೆ ಅವರನ್ನ ಒಳಪಡಿಸಲಾಗಿತ್ತು. ಅದರ ಹಿನ್ನೆಲೆ ಚಿಕ್ಕಮಗಳೂರಿಗೆ ಈಗ ಸಿಐಡಿ ತಂಡ ಬಂದಿರುವಂಥದ್ದು. ಸಿಐಡಿ SP ಆದಂತಹ ವೆಂಕಟೇಶ್ ಅವರು, DYSP ಉಮೇಶ್ ಹಾಗೂ ಕಾನೂನು ಸಲಹೆಗಾರ ಕಾಳೆ ಸೇರಿ 5 ಏನು ಚಿಕ್ಕಮಗಳೂರಿಗೆ ಆಗಮನ ಮಾಡಿರುವಂಥದ್ದು. ಇಲ್ಲಿ ಚಿಕ್ಕಮಗಳೂರಿನ ಪ್ರವಾಸಿ ಮಂದಿರದಲ್ಲಿ ಈಗ ಅವರು ತಂಗಿರುವಂಥದ್ದು ಬಂದು ಈಗ ಏನು ಪೊಲೀಸ್ ಹಾಗೂ ವಕೀಲರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಾಥಮಿಕ ತನಿಖೆ ಇದೆ ಅದರ ವರದಿಯನ್ನು ನೀಡಬೇಕಾಗಿರೋದ್ರಿಂದ ಎಲ್ಲ ಒಂದು ಕಡೆ 12 ಕೂಡ ಹೈಕೋರ್ಟ್ನಲ್ಲಿ ವಿಚಾರಣೆ ಮುಂದೂಡಿರೋದ್ರಿಂದ ಅವರು ಒಂದು ಸಭೆಯನ್ನ ಮಾಡೋ ಕೇಳಿರುವಂಥದ್ದು. ಈಗ ವಕೀಲರು ಹಾಗೂ ಪೊಲೀಸರ ನಡುವೆ ಆ ಸಭೆಯಲ್ಲಿ ನೀವು ಏನು ತೀರ್ಮಾನವನ್ನು ಕೈಗೊಳ್ತೀರಾ, ಆ ತೀರ್ಮಾನದ ನಂತರವಾಗಿ ನಾವು ಒಂದು ವಿಚಾರಣೆ ನಡೆಸಿದಾಗಿ ಈಗ ಹೈಕೋರ್ಟ್ನಿಂದ ಕೂಡ ವಿಚಾರಣೆಯನ್ನು ಹೇಳಿದರು. ಈಗ ಅದಕ್ಕೆ ಈಗ ಚಿಕ್ಕಮಗಳೂರಿಗೂ ಕೂಡ
ಈಗ ಸಿಎಡಿ ಕೂಡ ಬಂದಿರುವಂಥದ್ದು. ಏನು ಇಲ್ಲಿ ಪ್ರಕರಣ ಶುರುವಾಯಿತು, ಈಗ ಚಿಕ್ಕಮಗಳೂರಿನ ನಗರ ಠಾಣೆಯಲ್ಲಿ ಪ್ರಕರಣ ಶುರುವಾಗಿದ್ದಂತು. ಅಲ್ಲಿ ಪೊಲೀಸ್ನವರು ಏನು ಒಬ್ಬ ವಕೀಲ ಪ್ರೀತಮ್ಗೆ ಹಲ್ಲೆಯನ್ನ ಮಾಡಿರುವ ಆರೋಪದ ಹಿನ್ನೆಲೆ ಚಿಕ್ಕಮಗಳೂರಿನಲ್ಲಿ ವಕೀಲರು ಹಾಗೂ ಪೊಲೀಸರ ನಡುವೆ ಜಟಾಪಟಿ ನಡೆದಿರುವಂಥದ್ದು. ಈಗ ಎಲ್ಲೋ ಒಂದು ಕಡೆ ಈಗ ಸಿಐಡಿ ಅವರು ಬಂದು ಈಗ ತನಿಖೆಯನ್ನ ಶುರು ಮಾಡಿರುವಂಥದ್ದು. ಈ ಪ್ರಕರಣಕ್ಕೆ ಏನಕ್ಕೆ ಸದ್ಯಕ್ಕೆ ಅದಕ್ಕೆ ಏನಾದರೂ ತಿರುವು ಪಡ್ಕೊಳ್ಳಬಹುದಾ ಅನ್ನೋ ನಿಟ್ಟಿನಲ್ಲಿ ಕೂಡ ಸಾರ್ವಜನಿಕರು ಕಾಯ್ತಾ ಇರುವಂಥದ್ದು. ಎನ್ ಕುಮಾರ್, ಓಕೆ, ಥ್ಯಾಂಕ್ ಯು ಮಧುಸೂದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ವಕೀಲರ ಮೇಲೆ ಪೊಲೀಸರ ಹಲ್ಲೆಯನ್ನು ಖಂಡಿಸಿ ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆ ಆಗ್ತಾ ಇದೆ. ಕಲಬುರಗಿಯಲ್ಲೂ ಕೂಡ ಇವತ್ತು ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸೊ ವಕೀಲರ ಮೇಲೆ ಈ ಪೊಲೀಸರ ಹಲ್ಲೆಯನ್ನು ಖಂಡಿಸಿ ಸೊ ಕಲಬುರಗಿಯಲ್ಲಿ ನ್ಯಾಯವಾದಿಗಳಿಂದ ನಡೀತಾ ಇರುವಂಥ ಬೃಹತ್ ಪ್ರತಿಭಟನೆ. ಸೊ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿರುವಂಥದ್ದು. ಸೊ ಖಾಕಿ ವಿರುದ್ಧ ತೊಡೆತಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ವಕೀಲರು. ಸೊ ಹಲ್ಲೆ ಮಾಡಿರುವ ಪೊಲೀಸರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಆಗ್ರಹಿಸಿದ್ದಾರೆ. ಸೊ ವಕೀಲರ ಮೇಲೆ ಪೊಲೀಸರ ಹಲ್ಲೆಯನ್ನು ಖಂಡಿಸಿ ಆಗ್ತಾ ಇರುವಂಥ ಪ್ರತಿಭಟನೆ ಕೇವಲ ಚಿಕ್ಕಮಗಳೂರು ಭಾಗದಲ್ಲಿ ಅಷ್ಟೇ ಅಲ್ಲ, ಕಲಬುರಗಿಯಲ್ಲೂ ಕೂಡ ಇದರ ಪ್ರತಿಭಟನೆಯ ಕಾವು ಜೋರಾಗಿದೆ. ಕಲಬುರಗಿಯಲ್ಲಿ ನ್ಯಾಯವಾದಿಗಳಿಂದ ನಡೀತಾ ಇರುವಂಥ ಬೃಹತ್ ಪ್ರತಿಭಟನೆ ಇದೆ. ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆ ಮಾಡಲಾಗಿದೆ. ಖಾಕಿ ವಿರುದ್ಧ ತೊಡೆತಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತೊಂದು ಕಡೆ ತಮಟೆಯನ್ನು ಬಾರಿಸಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು ನಿರಂತರವಾಗಿ ಹೋರಾಟ ಆಗ್ತಾ ಇದೆ. ಕಳೆದ 4-5 ದಿನದಿಂದ ಖಾಕಿ ವಿರುದ್ಧ ತೊಡೆತಟ್ಟಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಲ್ಲೆ ಮಾಡಿರುವಂತಹ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತೇಳಿ ಇವರು ಆಗ್ರಹಿಸಿದ್ದಾರೆ. ಕಳೆದ 3-4 ದಿನದಿಂದ ಚಿಕ್ಕಮಗಳೂರು ಭಾಗದಲ್ಲಿ ನಿರಂತರವಾಗಿ ಪ್ರತಿಭಟನೆ ಆಗ್ತಾ ಇದೆ. ಇವತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ವಕೀಲರ ಮೇಲೆ ಪೊಲೀಸರ ಹಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ತೀವ್ರ ಖಂಡನೆ ವ್ಯಕ್ತವಾಗ್ತಾ ಇದೆ. ಕಲಬುರಗಿಯಲ್ಲಿ ಇವತ್ತು ಅಲ್ಲಿ ಪ್ರತಿಭಟನೆ ಕೂಡ ಮಾಡಲಾಗಿದೆ. ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಯಾಳ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸಿದ್ದು, ಈಗ ವಕೀಲರ ಮೇಲೆ ಆಗಿರುವಂತಹ ಪೊಲೀಸರ ಹಲ್ಲೆಯನ್ನು ಖಂಡಿಸಿ ಅಲ್ಲಿಯೂ ಕೂಡ ಅಂದ್ರೆ ಕಲಬುರಗಿಯಲ್ಲೂ ಕೂಡ ಪ್ರತಿಭಟನೆ ತೀವ್ರಗೊಂಡಿದೆ. ಸೊ ಎಲ್ಲೆಲ್ಲಿ ಪ್ರತಿಭಟನೆ ಆಗಿದೆ? ಹೌದು ಹೇಮ್ ಕುಮಾರ್, ಏನಂದ್ರೆ ಚಿಕ್ಕಮಗಳೂರಲ್ಲಿ ನಡೆದಂತ ಈ ಘಟನೆ, ಏನು ಪೊಲೀಸರು ವಕೀಲರ ಮೇಲೆ ಏನು ಹಲ್ಲೆ ಮಾಡಿದ್ರು, ಆ ಘಟನೆಯನ್ನು ಖಂಡಿಸಿ ಕಲಬುರಗಿಯಲ್ಲಿ ಸಹಿತ ವಕೀಲರು ಇವತ್ತು ಪ್ರತಿಭಟನೆ ನಡೆಸತಕ್ಕಂಥದ್ದು. ಏನು ಕಲಬುರಗಿ ಬಾರ್ ಅಸೋಸಿಯೇಷನ್ ಇಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸುವ ಮೂಲಕ ಏನು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅದೇ ರೀತಿ ತೊಡೆ ತಟ್ಟುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರದಾಗಿರ್ತಕ್ಕಂತ ವಕೀಲರು, ಏನು ವಕೀಲರ ಮೇಲೆ ಹಲ್ಲೆ ಮಾಡದಂತ ಯಾರು ಪೊಲೀಸರು ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಆಗ್ಬೇಕು ಅಂತಕ್ಕಂಥ ಒಂದು ಆಗ್ರಹವನ್ನು ವ್ಯಕ್ತಪಡಿಸಿದ್ರು. ಜೊತೆಗೆ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಒಂದು ರಸ್ತೆ ತಡೆ ಮಾಡುವ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ತಡೆ ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಮನವಿ ಪತ್ರವನ್ನು ಸಲ್ಲಿಸಿದ್ರು. ಹೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಸಿದ್ದು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.
ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.